ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ದಿರೋದಾತ ವನಿತೆ ಉಳ್ಳಾಲದ ತವಳವರಾಣಿ ಅಬ್ಬಕ್ಕನ ಸಾಧನೆಯನ್ನು ಸ್ಮರಿಸುವಂತಹ ರಚನಾತ್ಮಕ ಕಾರ್ಯಕ್ರಮಗಳನ್ನು ಆಕೆಯ ತಾಯ್ನೆಲದಲ್ಲಿ ನಡೆಸುವ ಸಲುವಾಗಿ ಮತ್ತು ಅನ್ಯ ಸ್ವಾತಂತ್ರ್ಯ ಸಾಧಕರಿಗೆ ನೀಡಿದಂತಹ ಮಹತ್ವ ತುಳುನಾಡಿನ ಅಬ್ಬಕ್ಕ ರಾಣಿಗೂ ದೊರೆಯುವಂತೆ ಮಾಡಲು ಕಳೆದ 22 ವರ್ಷಗಳಿಂದ ಅಸ್ತಿತ್ವದಲ್ಲಿರುವ ಉಳ್ಳಾಲದ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ವೀರರಾಣಿ ಅಬ್ಬಕ್ಕ ಉತ್ಸವವನ್ನು ಆಚರಿಸುತ್ತಾ ಬಂದಿತ್ತು. ಈ ಬಾರಿಯ ಅಬ್ಬಕ್ಕ ಉತ್ಸವದ ಆಮಂತ್ರಣ ಪತ್ರಿಕೆಯಲ್ಲಿ ಅಬ್ಬಕ್ಕ ಉತ್ಸವ ಸಮಿತಿಯ ಹೆಸರು ಇಲ್ಲದಿರುವುದಕ್ಕಾಗಿ ಸಮಿತಿ ವಿರೋಧ ವ್ಯಕ್ತಪಡಿಸಿದೆ. ಈ ಬಗ್ಗೆ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಮಿತಿಯ ಗೌರವಾಧ್ಯಕ್ಷರಾದ ಮಾಜಿ ಶಾಸಕ ಜಯರಾಮ್ ಶೆಟ್ಟಿ ಮಾತನಾಡಿ, ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ಹಾಗೂ ಸಾರ್ವಜನಿಕರ ಪಾಲ್ಗೊಳ್ಳುವಿಕೆ ಇರದಿರುವುದರಿಂದ ಕಳೆದ 2 ವರ್ಷದಿಂದ ಸರ್ಕಾರದ ಅನುದಾನದಿಂದ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ನಡೆಸುತ್ತಿರುವ ಅಬ್ಬಕ್ಕ ಉತ್ಸವಕ್ಕೆ ಉಳ್ಳಾಲದ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ಭಾಗಿಯಾಗಿರಲಿಲ್ಲ. 100+ ಅಧಿಕಾರಿಗಳು ಸೇರಿ ನಡೆಸುವ ಈ ಹಬ್ಬಕ್ಕ ಉತ್ಸವಕ್ಕೆ ಕಳೆದ 2 ವರ್ಷದಿಂದ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಇದು ಅತ್ಯಂತ ದುಃಖಕರ ಎಂದರು. 1997 ನಾವು ಸಾರ್ವಜನಿಕರಿಂದ ಹಣ ಸಂಗ್ರಹ ಮಾಡಿಕೊಂಡು ನಾವು ಹಬ್ಬಕ್ಕ ಉತ್ಸವವನ್ನು ನಿರಂತರ ಪ್ರತಿ ವರ್ಷ ಉಳ್ಳಾಲ ಆಸ್ಪಾಸಿನಲ್ಲಿ ಮಾಡಿಕೊಂಡು ಬರ್ತಾ ಇದ್ದೇವೆ. ಅದು ವರ್ಷ ವರ್ಷ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಾ ಕರ್ನಾಟಕ ರಾಜ್ಯ ಸರ್ಕಾರವನ್ನು ಇದು ರಾಜ್ಯದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಐತಿಹಾಸಿಕ ಪುರುಷರ ಹೆಸರಿನಲ್ಲಿ ನೀವು ಉತ್ಸವವನ್ನು ಮಾಡ್ತಾ ಇದ್ದೀರಿ, ದಸರಾ ಉತ್ಸವ ಮಾಡ್ತಾ ಇದ್ದೀರಿ, ಹಂಪಿ ಉತ್ಸವ ಮಾಡ್ತಾ ಇದ್ದೀರಿ. ಆದ್ದರಿಂದ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ, ಇಡೀ ದೇಶದಲ್ಲಿ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಹಬ್ಬಕ್ಕಳ ಹೆಸರನ್ನು ಚಿರಸ್ಥಾಯಿಗೊಳಿಸುವ ದೃಷ್ಟಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರ ನಮಗೆ ಹಣ ಕೊಡಬೇಕು, ಈ ಉತ್ಸವವನ್ನು ಸರ್ಕಾರದ ವತಿಯಿಂದ ಮಾಡಬೇಕೆಂಬ ಒತ್ತಾಯವನ್ನು ಮಾಡಿದ್ದೇವೆ. 2-3-4 ಸಲ ವರ್ಷದಿಂದ ಬೇಡಿಕೆ ಇಟ್ಟ ನಂತರ 2008 ಇಸವಿಯಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರುವಾಗ ನಾವು ಅವರನ್ನು ಭೇಟಿ ಆದಾಗ ಅವರು 25 ಲಕ್ಷ ರೂಪಾಯಿಯನ್ನು ನಮಗೆ ಕೊಟ್ಟ ತಕ್ಷಣ ಅಂದಿನಿಂದ ಈ ವರ್ಷದವರೆಗೆ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಅದನ್ನು ಹಣ ಕೊಡ್ತಾ ಇದೆ. ಪ್ರಾರಂಭದ 2008-2017 ಇಸವಿಯವರೆಗೆ ಹಬ್ಬಕ್ಕ ಉತ್ಸವದ ನೇತೃತ್ವದಲ್ಲಿ ನಾವು ಹಬ್ಬಕ್ಕ ಉತ್ಸವವನ್ನು ಮಾಡ್ತಾ ಇದ್ದೇವೆ. ಆದರೆ ಕಳೆದ 2 ವರ್ಷದಿಂದ ಕರ್ನಾಟಕದ ಜಿಲ್ಲಾಡಳಿತದ ವತಿಯಿಂದ ಉತ್ಸವವನ್ನು ಆಚರಿಸ್ತಾ ಇದ್ದೇವೆ. ನಾವು ಪ್ರಾರಂಭ ವರ್ಷದಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೇವೆ, ಹಬ್ಬಕ್ಕ ಉತ್ಸವದ ನೇತೃತ್ವದಲ್ಲಿ ಈ ಉತ್ಸವವನ್ನು ಮಾಡಬೇಕು. ಕರ್ನಾಟಕ ರಾಜ್ಯ ಸರ್ಕಾರ ಇನ್ವಿಟೇಷನ್ನಲ್ಲಿ ಆಮಂತ್ರಣ ಪತ್ರಿಕೆ ಕರ್ನಾಟಕ ರಾಜ್ಯದ ಹೆಸರನ್ನು ಬರೀರಿ, ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ಹೆಸರನ್ನು ಬರೀರಿ, ಅದರ ಜೊತೆಗೆ ಉಳ್ಳಾಲದ ವೀರರಾಣಿ ಹಬ್ಬಕ್ಕ ಉತ್ಸವದ ಹೆಸರನ್ನು ಕೂಡ ನೀವು ಬರೀಬೇಕು. ಯಾಕಂತ ಹೇಳಿದ್ರೆ ಅದಕ್ಕೆ ನಾಂದಿ ಹಾಕಿದವರು ನಾವು, ಅದನ್ನು ಮುಂದಕ್ಕೆ ತೆಗೆದುಕೊಂಡು ಹೋದವರು ನಾವು, ಅದಕ್ಕೆ ಕಷ್ಟಪಟ್ಟವರು ನಾವು, ಬೇರೆ ಬೇರೆ ಕಾರ್ಯಕ್ರಮ ನಮ್ಮ ಅಳವಡಿಸಿಕೊಂಡವರು ನಾವು. ಆದ್ದರಿಂದ ನೀವು ನಮ್ಮನ್ನು ಬಿಟ್ಟುಬಿಡಬಾರದು. ಯಾಕಂದರೆ 2008-2017 ನಮಗೆ ಮಾಡಲಿಕ್ಕೆ ಆಗಿದೆ, ನಮ್ಮ ಹೆಸರಿನಲ್ಲಿ ಒಟ್ಟಾಗಿ ಮಾಡಬೇಕಾಗಿದೆ. ಆದರೆ ಈಗ ನೀವು ಅದನ್ನು ಅಧ್ಯಯನ ಮಾಡೋದು ನಮ್ಮನ್ನು ಬಿಟ್ಟುಬಿಡೋದು ಸರಿಯಲ್ಲ ಅಂತ ಹೇಳಿದರೂ ಕೂಡ ಅವ್ರು ಕೇಳಿಲ್ಲ. ಕಡೆಗೆ ಮೊನ್ನೆ ಒಂದು 15 ದಿವಸದ ಕೆಳಗಡೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಹಬ್ಬಕ್ಕೋಸ್ಕರ ಮೀಟಿಂಗ್ ಆಯಿತು. ಅಲ್ಲಿ ಕೂಡ ನಾವು ಹಕ್ಕೊತ್ತಾಯ ಮಾಡಿದ್ದೇವೆ. ಆದರೆ ಅವರು ಈ ತಿಂಗಳ 29 ಉತ್ಸವ ಮಾಡ್ತೇವೆ ಅಂತ ಘೋಷಣೆ ಮಾಡಿದ್ದಾರೆ. ನಮಗೆ ಅನಿವಾರ್ಯ, ನಾವು ಕಳೆದ ವರ್ಷ ಮಾಡಲಿಲ್ಲ. ಆದ್ದರಿಂದ ಈ ವರ್ಷ ಹಬ್ಬಕ್ಕ ಉತ್ಸವ ಸಮಿತಿಯ ವತಿಯಿಂದ ನಾವು ಹಬ್ಬಕ್ಕ ಉತ್ಸವವನ್ನು 18-19 ತುಮಕೋಟಿನಲ್ಲಿ ಮಾಡೋದಂತ ನಾವು ಎಲ್ಲ ಹಬ್ಬಕ್ಕ ಉತ್ಸವ ಸಮಿತಿಯವರು ತೀರ್ಮಾನ ಮಾಡಿದ್ದೇವೆ. ಇಟ್ಟು ಬೆಳಿಗ್ಗೆ ನಮ್ಮ ಉಸ್ತುವಾರಿ ಮಂತ್ರಿಗಳು ನನಗೆ ಫೋನ್ ಮಾಡಿದರು, ಬೇಡ ನಾವು ಇದ್ದುಕೊಂಡು ಮಾಡಬೇಕು. ಜಿಲ್ಲಾಧಿಕಾರಿಗಳಿಗೆ ಕರ್ನಾಟಕ ಸಂಸ್ಕೃತಿ ಇಲಾಖೆಯಿಂದ ಪತ್ರ ಬಂದಿದೆ, ಇದನ್ನು ಈ ಸಲದ ಉತ್ಸವವನ್ನು ಹಬ್ಬಕ್ಕ ಉತ್ಸವ ಸಮಿತಿಯ ಮೇಲುಸ್ತುವಾರಿಯಲ್ಲಿ ನೀವು ಮಾಡಿ ಅಂತ. ಆದರೆ ಜಿಲ್ಲಾಧಿಕಾರಿಗಳು ಅದಕ್ಕೆ ಅವರ ಸರ್ಕಾರಕ್ಕೆ ಒಂದು ಲೆಟರ್ ಬರೆದಿದ್ದಾರೆ, ಅದೆಲ್ಲ ಕಾನೂನಿನಲ್ಲಿ ವ್ಯತ್ಯಾಸಗಳನ್ನು ತೋರಿಸಿಕೊಂಡು ನಾವು ಜಿಲ್ಲಾಡಳಿತದ ವತಿಯಿಂದಲೇ ಅದನ್ನು ಕಮಿಟಿ ಮಾಡಿದ್ದೇವೆ, ನಾವು ಮಾಡ್ತೇವೆ ಅಂತ. ನಾವು ಅದಕ್ಕೆ ವಿರೋಧ, ನಮ್ಮ ಹೆಸರು ಆಮಂತ್ರಣ ಪತ್ರಿಕೆಯಲ್ಲಿ ಬರಬೇಕು ನಮ್ದು ಅಷ್ಟೇ, ಬೇರೆ ಹಣದ ಲೆಕ್ಕಾಚಾರ ಎಲ್ಲ ಜಿಲ್ಲಾಧಿಕಾರಿಗಳೇ ಅದರ ನೇತೃತ್ವಕ್ಕೆ, ನಾವೇನು ಅದಕ್ಕೆ ಹಸ್ತಾಕ್ಷೇಪ ಮಾಡಿಲ್ಲ. ನಾವು ಅದರ ಮೇಲುಸ್ತುವಾರಿ ನೋಡ್ಕೊಳ್ತಾ ಇದ್ದೇವೆ. ನಾವು ಎಲ್ಲ ಉತ್ಸವಗಳು ಯಶಸ್ವಿಯಾಗಿದೆ, ಬೇರೆ ಬೇರೆ ಕಡೆಗಳಲ್ಲಿ ಜನ ಸೇರಿದ್ದಾರೆ, ವ್ಯವಸ್ಥೆ ಆಗಿದೆ, ಅದನ್ನೆಲ್ಲ ಮಾಡಿದ್ದೇವೆ. 8 ಮೊದಲು ತೊಕೋಟಿನ ಬಸ್ ಸ್ಟ್ಯಾಂಡಿನಲ್ಲಿ ಉಳ್ಳಾಲ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿಯ ಪ್ರಯತ್ನದಿಂದಾಗಿ ಹಬ್ಬಕ್ಕ ಭವನಕ್ಕೆ ಅನುದಾನ ನೀಡಿದ್ದರು. ರಾಣಿ ಹಬ್ಬಕ್ಕ ಭವನ, ಹಬ್ಬಕ್ಕ ಗಡಿಭವನ ಇನ್ನೂ ನಿರ್ಮಾಣಗೊಂಡಿಲ್ಲ ಎಂದು ದೂರಿದ್ರು. ಉಳ್ಳಾಲದಲ್ಲಿ ಹಬ್ಬಕ್ಕ ಭವನ, ಸನ್ಮಾನ್ಯ ಡಿವಿ ಸದಾನಂದಗೌಡ ಇರುವಾಗ ನಾವು ಅವರನ್ನು, ನಾನು ಮತ್ತೆ ದಿನಕರ್ ಉಳ್ಳಾಲ ಮತ್ತೆ ಬಹುಶಃ MLA ಅವರು ಇದ್ರು ಅಂತ ಕಾಣ್ತದೆ, ನಾವು ಹೋಗಿ ಅವರನ್ನು ನೆನಪಿಸಿದ್ದೆವು. 2 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ತೊಕ್ಕೋಟ್ನಲ್ಲಿ ಇವರು ದಿನಕರ್ ಉಳ್ಳಾಲರು ಅಧ್ಯಕ್ಷರಾಗಿದ್ದರು, ಮುನ್ಸಿಪಾಲಿಟಿದ್ದು ತೊಕ್ಕೋಟ್ ಬಸ್ ಸ್ಟ್ಯಾಂಡ್ನಲ್ಲಿ 1/2 ಎಕರೆ ಜಾಗ ಅದಕ್ಕಾಗಿ ಮೀಸಲಾಗಿ ಇಟ್ಟಿದ್ದೇವೆ. ರಮಣಾಥರಯ್ಯವರು ಒಂದು 6 ಕಳೆಯಿತು ಮುಂಚೆ, 6 ರಮಣಾಥರಯ್ಯವರು ಉಸ್ತುವಾರಿ ಮಂತ್ರಿ ಆಗಿರೋದ್ರೆ ಶಿಲಾನ್ಯಾಸ ಮಾಡಿದ್ದು, ಖಾದರ್ ಅವರು ಇದ್ದರು, ಎಲ್ಲ ಇದು ಉಸ್ತುವಾರಿ ಮತ್ತು ನೇಮ ಸಮೇತ ಕಿತ್ಕೊಂಡು ಹೋಗಿದ್ದಾರೆ.
2015ರಲ್ಲಿ ಉಳ್ಳಾಲದ ವೀರರಾಣಿ ಹಬ್ಬಕ್ಕೆ ಉತ್ಸವ ಸಮಿತಿಯ ಮನವಿಯ ಮೇರೆಗೆ ಅಂದಿನ ಸರ್ಕಾರವು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ವೀರರಾಣಿ ಹಬ್ಬಕ್ಕೆ ಅಧ್ಯಯನ ಪೀಠ ಸ್ಥಾಪಿಸಲು ಅನುಮೋದನೆ ನೀಡಿತ್ತು. ಆದರೆ ಅನುದಾನದ ಕೊರತೆಯಿಂದಾಗಿ ಈ ಅಧ್ಯಯನ ಪೀಠ ಇನ್ನೂ ಪ್ರಾರಂಭವಾಗಿಲ್ಲ ಎಂದರು. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಹಬ್ಬಗಳ ಅಧ್ಯಯನ ಪೀಠ ನಮ್ಮ ಒತ್ತಾಯದ ಮೇರೆಗೆ ಆದದ್ದು. ಆದ್ರಿಂದ ಇವತ್ತು ಅದು ಅಧ್ಯಯನ ಪೀಠ ರಚನೆ ಆಗಿದೆ. ಆದರೆ ಅದಕ್ಕೆ ಬೇಕಾದಂಥ ಸಿಬ್ಬಂದಿಗಳ ಕೊರತೆ, ಪೀಠೋಪಕರಣಗಳು ಕಾರ್ಯ ಅದು ನಿರ್ವಹಿಸ್ತಾ ಇಲ್ಲ. ನಾವು ಅದನ್ನು ಒತ್ತಾಯ ಮಾಡ್ತಾ ಇದ್ದೇವೆ, ನಾವು ಅವ್ರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಅದಿನ್ನೂ ನಮ್ಮ ಒತ್ತಾಯಕ್ಕೆ ಹಾಗೆ ಆಗಿದೆ. ತಾಯ್ನಾಡಿಗಾಗಿ ತನ್ನನ್ನು ತಾನು ಅರ್ಪಿಸಿಕೊಂಡ ಸ್ವಾತಂತ್ರ್ಯ ಯೋಧೆ ಉಳ್ಳಾಲ ಅಬ್ಬಕ್ಕ ರಾಣಿಗೊಂದು ಶಾಶ್ವತ ಸ್ಮೃತಿ ಮಂದಿರವನ್ನು ರಚಿಸಿ ಅವಳ ಕಾರ್ಯಕ್ಷೇತ್ರವಾದ ಉಳ್ಳಾಲ ಸೋಮೇಶ್ವರಗಳನ್ನು ಸ್ಮರಣೀಯ ಸುವ್ಯವಸ್ಥಿತ ಪ್ರವಾಸಿ ಕೇಂದ್ರವನ್ನಾಗಿ ಮಾಡಿ ಉಳ್ಳಾಲದಲ್ಲಿ ಅಬ್ಬಕ್ಕಳ ಹೆಸರಿನ ಸ್ಮಾರಕ ಭವನ, ಅಬ್ಬಕ್ಕ ಮ್ಯೂಸಿಯಂ, ಥೀಮ್ ಪಾರ್ಕ್, ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅಬ್ಬಕ್ಕನ ಪ್ರತಿಮೆ ಹಾಗೂ ಪಾರ್ಕ್ ನಿರ್ಮಿಸಿ ಎಂದು ಎಷ್ಟೇ ಗೋಳಾಡಿದರೂ ಸರ್ಕಾರ ಕಣ್ಣು ತೆರೆಯುತ್ತಿಲ್ಲ ಎಂದು ಅವರು ಆರೋಪಿಸಿದ್ರು. ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಹಬ್ಬಕ್ಕಳ ಒಂದು ಭವ್ಯವಾದಂತ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಬೇಕು. ಯಾಕಂತ ಹೇಳಿದ್ರೆ ಆ ಕೆಂಪು ಬಣ್ಣದ ಹಿಂದಿನ ಕಟ್ಟಡ ಹಬ್ಬ ಡಿ ಸಿ ಆಫೀಸ್, ಅದು ಹಬ್ಬಕ್ಕಳು ಕಟ್ಟಿಸಿದಂತ ಕಟ್ಟಡ. ಪೋರ್ಚುಗೀಸರ ವಿರುದ್ಧ ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ಆ ಕೆಂಪು ಕೋಟೆಯನ್ನು ಕಟ್ಟಿಸಿದ ಹಬ್ಬಕ್ಕಳ ಸಮಯದಲ್ಲಿ ಅಂತ ಒಂದು ಪ್ರತೀತಿ ನಮ್ಗೆ ಗೊತ್ತಿಲ್ಲ. ಆದ್ರೆ ಇತಿಹಾಸಗಳು ಅಮೃತ ಸೋಮೇಶ್ವರ ಅದನ್ನ ಹೇಳ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ನಾವು ಪ್ರಥಮ ಹಬ್ಬಕ್ಕ ಉತ್ಸವದ ಸಂದರ್ಭದಲ್ಲಿ ಅಮೃತ ಸೋಮೇಶ್ವರರ ನೇತೃತ್ವದಲ್ಲಿ ಹಬ್ಬಕ್ಕಳ ಇತಿಹಾಸ ಎಂಬ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡ್ತೇವೆ. ಆ ನಂತರದ 2 ವರ್ಷದ ನಂತರ ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜಿನಲ್ಲಿ 2 ದಿವಸ ಈ ನಾಡಿನ ಎಲ್ಲ ಹಿರಿಯ ಸಾಹಿತಿಗಳನ್ನೆಲ್ಲ ಸೇರಿಸಿ ಒಟ್ಟಾಗಿ ಇದ್ದುಕೊಂಡು 2 ದಿವಸ ಕಾನ್ಫರೆನ್ಸ್ ಮಾಡಿದ್ದೇವೆ. ಅದರಲ್ಲಿ ಹಬ್ಬಕ್ಕಳ ಇತಿಹಾಸಗಳ ವ್ಯತ್ಯಾಸಗಳ ವ್ಯವಸ್ಥೆಯನ್ನು ಆಡಳಿತ ಕ್ರಮ ಅದರೆಲ್ಲ ಬಗ್ಗೆ 2 ದಿವಸದ ಕಾರ್ಯಕ್ರಮ ಟೇಪ್ ಮಾಡಿಕೊಂಡು ಅದರ ವಿಡಿಯೋ ತೆಗೆದುಕೊಂಡು ಹಾಗೆ ಹಬ್ಬಕ್ಕ ಸಂಕಥನ ಎಂಬ ಗ್ರಂಥವನ್ನು ಸುಮಾರು 400 ಪುಟಗಳ ಹಬ್ಬಕ್ಕ ಸಂಕಥನ ಎಂಬ ಪುಸ್ತಕವನ್ನು ಅವಳ ಇತಿಹಾಸದ ಬಗ್ಗೆ ಬೆಳಕು ಚೆಲ್ಲುವಂಥ ಎಲ್ಲ ಕೆಲಸಗಳನ್ನು ಮಾಡಿದೆ. ಕರ್ನಾಟಕ ಕರಾವಳಿ ಭಾಗದ ಮಂಗಳೂರಿನ ಏಕೈಕ ವಿಮಾನ ನಿಲ್ದಾಣ ಈಗ ಅಂತಾರಾಷ್ಟ್ರೀಯ ದರ್ಜೆಗೇರಿದೆ. ಈ ವಿಮಾನ ನಿಲ್ದಾಣಕ್ಕೆ ವೀರರಾಣಿ ಹಬ್ಬಕ್ಕ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವೆಂದು ನಾಮಕರಣ ಮಾಡಬೇಕೆಂದು ಆಗ್ರಹಿಸಿದರು. ಈ ಬಗ್ಗೆ ಸುದ್ದಿ ಇಲ್ಲ ಎಂದರು. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹಬ್ಬಕ್ಕಳ ಹೆಸರಿಡಿದ್ವಿ. ಒಂದ್ಸಲ ನಾವು ಹಬ್ಬಕ್ಕ ಉತ್ಸವ ಸಮಿತಿಯವರು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಸುಮಾರು 1 ಗಂಟೆ ಧರಣಿ ಕೂತ್ಕೊಂಡಿದ್ದೇವೆ ಮಾಡ್ಬೇಕು. ಅದಕ್ಕೆ ಅವರು ಜಿಲ್ಲಾಧಿಕಾರಿ ಹೇಳಿದ್ರು ಇಲ್ಲ, ಅದು ವಿಧಾನಸಭೆ ಮತ್ತು ಲೋಕಸಭೆ, ನಾವು ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ನಮಗೆ ಹೆಮ್ಮೆ, ಇವತ್ತು ಬೇರೆ ಬೇರೆ ರಾಷ್ಟ್ರೀಯ ನಾಯಕರು ಹುತಾತ್ಮರಾದವರ ಹೆಸರನ್ನು ಬೇರೆ ಬೇರೆ ಸ್ಥಳಗಳಲ್ಲಿ ಇಡ್ತಾ ಇದ್ದಾರೆ. ಆದ್ದರಿಂದ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹಬ್ಬಕ್ಕಳ ಹೆಸರಿಡಲಿ ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮನ್ನು ಒತ್ತಾಯ ಮಾಡ್ತಾ ಇದ್ದೇವೆ. ಸದಾನಂದ ಬಂಗೇರ, ಹೈದರ್ ಪರ್ತಿಪಾಡಿ, ದಿನಕರ್ ಉಳ್ಳ, ಧನಲಕ್ಷ್ಮಿ ಗಟ್ಟಿ, ಆನಂದ ಸೇಗೋಳಿ, ಯು ಪಿ ಆಲಿಯಬ್ಬ, ಅಬ್ದುಲ್ ಅಜೀಜ್ ಹಕ್, ಡಿ ಎನ್ ರಾಘವ, ದೇವಕಿ ಉಳ್ಳ, ರತ್ನಾವತಿ ಬೈಕಾಡಿ, ಮಲ್ಲಿಕಾ ಭಂಡಾರಿ, ವಾಣಿ ಬುಚ್ಚಿಲ್, ಕ್ಲೇರಾ ಕುವೆಲ್ಲೋ, ವಾಸುದೇವರಾವ್, ಹೇಮಾ ಮುಂತಾದವರು ಪತ್ರಿಕಾ ಹೇಳಿಕೆಗೆ ಸಹಿ ಹಾಕಿದ್ದಾರೆ.